ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಜಾತ ಮಲ್ನಾಡ್ ಯೂಟ್ಯೂಬ್ ಚಾನಲ್ನ. ನಾನು ನಿಮ್ಮ ಪ್ರೀತಿಯ ಸುಜಾತ. ಇವತ್ತಿನ ರೆಸಿಪಿಲಿ ನಾನು ಒಂದು ಚಪಾತಿ ಜೊತೆಗೆ ಸಿಹಿ ಕುಂಬಳಕಾಯಿ ಪಲ್ಯನ ಯಾವ ರೀತಿ ದಿಢೀರಾಗಿ ಪಟಪಟ ಅಂತ ಒಂದು 5-10 ನಿಮಿಷದಲ್ಲಿ ಒಂದು ಪಲ್ಯನ ರೆಡಿ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಪಂಪ್ಕಿನ್ ಚಪಾತಿ ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾನು ಇನ್ನೊಂದು ರೆಸಿಪಿಲಿ ಶೇರ್ ಮಾಡಿದ್ದೀನಿ. ಹಾಗೆ ಇದರ ಜೊತೆಗೆ ಪಲ್ಯನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಮೊದಲೇದಾಗಿ ಒಂದು ಬಾಂಡ್ಲೆ ದಪ್ಪ ತಳದ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿತಿದ್ದ ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆ ಸಿಡಿತಾ ಇದೆ. ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣಸಿನಕಾಯನ್ನು ಒಂದು 4 ಹಾಕ್ಕೊತಾ ಇದ್ದೀನಿ. ತುಂಬ ಏನು ಬೇಕಾಗಿಲ್ಲ, ಸ್ವಲ್ಪ ಖಾರ ಕಮ್ಮಿ ಇದ್ರೂ ಓಕೆ, ಜಾಸ್ತಿ ಇದ್ರೂ ಓಕೆ. ಹಾಗೆ ಇವಾಗ ಸಾಸಿವೆ ಕರಿಬೇವು ಹಾಗೆ ಹಸಿಮೆಣಸಿನಕಾಯಿ ಹಾಕಿದ ನಂತರ ಒಂದು ದಪ್ಪ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಬಾಂಡ್ಲೆಲ್ಲ ಮಾಡ್ಕೋಬೋದು, ತುಂಬ ದಿಢೀರಾಗಿ ಆಗುತ್ತೆ ನೋಡಿ. ಇವಾಗ ಈರುಳ್ಳಿ ಸಾಫ್ಟ್ ಆಗಿದೆ, ಹಾಗೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿರೋಂಥ ಪಂಪ್ಕಿನನ್ನು ಹಾಕಿದ್ದೀನಿ. ಈಗ ಸಿಹಿ ಕುಂಬಳಕಾಯನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದು ಬೇಗ ಸಾಫ್ಟ್ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಪಲ್ಯ ಆದರೂ ಸಹ ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಮ್ಮಿನೇ ಇರಲಿ, ತುಂಬ ಉಪ್ಪಾದರೆ ನಿಮಗೆ ಸಿಹಿ ಕುಂಬಳಕಾಯಿ ಅಂಶ ಗೊತ್ತಾಗಲ್ಲ. ತುಂಬ ಜಾಸ್ತಿ ಆಗೋದ್ರೆ ಅದರ ಟೇಸ್ಟೇ ಚೇಂಜ್ ಆಗೋಗುತ್ತೆ. ಸ್ವಲ್ಪ ಕಡಿಮೆ ಇಟ್ಕೊಂಡು ಹಾಕ್ಕೊಳ್ಳಿ, ಆಮೇಲೆ ಬೇಕನ್ಸಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಹಾಗೆ ಇವಾಗ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಒಂದು 5 ನಿಮಿಷ ಆದ್ರೇ ಸಾಕು ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ. ಒಂದು 5 ನಿಮಿಷ ಬಿಟ್ಟಿರೋದು ನಾನು, ಅಷ್ಟು ಬೇಗ ಸಾಫ್ಟ್ ಆಗೋಗಿದೆ ಇದು. ಹಾಗೂ ಉಪ್ಪು ಹಾಕಿದ ನಂತರ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ವ, ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಹಾಗೆ ಇವಾಗ ಬೇಯಿಸಿಟ್ಕೊಂಡಿರುವಂಥ ಕಾಳನ್ನು ಹಾಕ್ತಾ ಇದ್ದೀನಿ. ನೀವು ಯಾವುದೇ ಕಾಳನ್ನು ಸಹ ಹಾಕೋಬೋದು, ಬಟಾಣಿ ಅಥವಾ ಕಡಲೆಕಾಳು ಯಾವುದಾದ್ರೂ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದನ್ನು ಸಹ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪನೇ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಹಾಕ್ತಾ ಇದ್ದೀನಿ, ತುಂಬ ಜಾಸ್ತಿ ಏನು ಬೇಕಾಗಿಲ್ಲ. ಸ್ವಲ್ಪ ಚಿಲ್ಲಿ ಪೌಡರ್ ಬೇಕನ್ಸಿದ್ರೆ ಸ್ವಲ್ಪ ಗರಂ ಮಸಾಲ ಹಾಕೋಬೋದು ನೀವು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಸಣ್ಣ ಉರಿಲಿ ಇಟ್ಕೊಂಡು ಮಿಕ್ಸ್ ಮಾಡ್ಬೋದು ನೋಡಿ, ಎಷ್ಟು ಬೇಗ ಸಾಫ್ಟ್ ಆಗೋಗಿದೆ. ಒಂದು 8-10 ನಿಮಿಷದಲ್ಲಿ ನೀವು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಪಲ್ಯನೇ ರೆಡಿ ಆಗೋಗುತ್ತೆ. ಅಷ್ಟು ಬೇಗ ದಿಢೀರಾಗಿ ಮಾಡ್ಕೊಳ್ಬೋದಾದಂಥ ಸಿಹಿ ಕುಂಬಳಕಾಯಿ ಪಲ್ಯ ಇವಾಗ ರೆಡಿಯಾಗಿದೆ. ಅಚ್ಚಕಾರದ ಪುಡಿ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಗರಂ ಮಸಾಲ, ಹಾಗೆ ಬೇಕಂದರೆ ಕಾಳುಗಳನ್ನ ಅಥವಾ ನೀವು ಯಾವುದೇ ಹೆಸರು ಕಾಳು ಯಾವುದೇ ಕಾಳಾದರೂ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಪೂರಿಗೂ ನೀವು ಸರ್ವ್ ಮಾಡ್ಬೋದು, ಹಾಗೆ ಅಥವಾ ರೈಸ್ಗೂ ಸೈಡ್ ಡಿಶ್ ಆಗಿ ಬಳಸ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟೌವನ್ನು ಆಫ್ ಮಾಡಿಬಿಡ್ತೀನಿ ನಾನು. ಚೆನ್ನಾಗಿ ಮಿಕ್ಸ್ ಆಗಿದೆ, ಹಾಗೆ ಬೆಂದ್ಕೊಂಡಿದೆ ಸಹ. ಇವಾಗ ನಾನು ಚಪಾತಿ ಪಂಪ್ಕಿನ್ ಚಪಾತಿನೇ ಮಾಡಿದ್ದೀನಿ. ನಾನು ಪಂಪ್ಕಿನ್ ಚಪಾತಿನ ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ಇನ್ನೊಂದು ವಿಡಿಯೋಲಿ ಶೇರ್ ಮಾಡಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ ಅಂತ ಹೇಳ್ತಾ. ಹಾಗೆ ಇವಾಗ ಇದನ್ನು ಸಾಫ್ಟ್ ಆಗಿರುವಂಥ ಚಪಾತಿ ಸಹ ರೆಡಿ ಇದೆ, ಪಂಪ್ಕಿನ್ ಪಲ್ಯ ಸಹ ರೆಡಿ ಇದೆ. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.